ಹಲೋ ನಮಸ್ತೆ. ನಾನೀಗಿರುವಂತದ್ದು ಪೆರ್ಲದ ಇಡಿಯಡ್ಕ ಅನ್ನುವಂತ ಸ್ಥಳ ಇದೆ ನೋಡಿ. ಇಡಿಯಡ್ಕದಲ್ಲಿ ಇರುವಂತದ್ದು ಇದು. ಈ ರೋಡ್ ಬರುವಂತದ್ದು ಚರ್ಕಲ ಕಲ್ಲಡ್ಕ ರೋಡ್ ನ ಮಧ್ಯೆ ಬರುವಂತ ಸ್ಥಳ ಈ ಪೆರ್ಲ ಇಡಿಯಡ್ಕ ಅನ್ನುವಂಥದ್ದು. ನಾನೀಗ ಬಂದಿರುವಂತದ್ದು ಡ್ರೀಮ್ ಲ್ಯಾಂಡ್ ಗೆ. ಇಲ್ಲೊಂದು ಎಲೆಕ್ಟ್ರಾನಿಕ್ಸ್ ಶಾಪ್ ಓಪನ್ ಆಗಿದೆ ನೋಡಿ, ಡ್ರೀಮ್ ಲ್ಯಾಂಡ್ ಅಂತ ಹೇಳಿ. ಡಿಸ್ಕೌಂಟ್ ಅಲ್ಲಿ ಸೇಲ್ ಆಗುವಂತದ್ದು. ನಾವು ಡ್ರೀಮ್ ಲ್ಯಾಂಡ್ ಶಾಪಿನೊಳಗೆ ಹೋಗುವ. ಅದರ ಮಾಲಕರು ಅಲ್ಲಿದ್ದಾರೆ. ಸರ್ ನಮಸ್ತೆ. ಎಸ್, ನೀವು ಓಪನ್ ಮಾಡಿ ಕೆಲವು ದಿವಸ ಆಯಿತು. ಭಯಂಕರ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇನೆ. ಒಂದು ಒಳ್ಳೆ ಸೇಲ್ ಕೂಡ ಇದೆ, ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತೀರಂತೆ. ಹೇಗಿದೆ ಸರ್ ಶಾಪಲ್ಲಿ, ಏನೇನು ಐಟಮ್ ಇದೆ ತಿಳಿಸ್ಕೊಡ್ಬೋದಾ? ಒಂದು ಮನೆಗೆ ಬೇಕಾದ ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ಎಸಿ, ಫ್ರಿಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಪಾತ್ರೆ ಐಟಮ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಐಟಮ್ಸ್ಗೆ ಅರ್ಧ ರೇಟಲ್ಲಿ ಐಟಮ್ ಸಿಗುತ್ತೆ. ಅದು ಮಾತ್ರ ಅಲ್ಲಿ ಇರು, ಯಾವುದೇ ಐಟಮ್ಸ್ ಪರ್ಚೇಸ್ ಮಾಡುವಾಗ ಅದಕ್ಕೆ ಗ್ಯಾರಂಟಿ ಸಿಗುತ್ತೆ. ಕಂಪನಿ ಐಟಮ್ಸ್ ಮಾತ್ರ ಇಲ್ಲಿ ಸಿಗುವ ಐಟಮ್ಸ್. ಯಾವ ಕಂಪನಿ ಐಟಮ್ಸ್ ಎಲ್ಲ ಇದೆ ನಿಮ್ಮಲ್ಲಿ? ನಮ್ಮದು ಸ್ಯಾಮ್ಸಂಗ್ ಇದೆ, ಎಲ್ ಜಿ ಇದೆ, ಪ್ಯಾನಸೋನಿಕ್ ಇದೆ, ವಾಲ್ಪೂಲ್ ಇದೆ. ಒಂದೊಂದು ಟೈಮಲ್ಲಿ ಒಂದೊಂದು ಐಟಮ್ಸ್ ಬರುತ್ತೆ. ಫ್ರಿಜ್ ಬಂದರೆ ಖಾಲಿ ಫ್ರಿಜ್ ಮಾತ್ರ ಆಗಿರ್ಬೋದು, ಅದು ಸ್ಯಾಮ್ಸಂಗ್ ಆದರೆ ಸ್ಯಾಮ್ಸಂಗ್ ಮಾತ್ರ. ವಾಲ್ಪೂಲ್, ಗೋದ್ರೇಜ್, ಈ ಥರ ಎಲ್ಲ ಐಟಮ್ಸ್ ಬರುತ್ತೆ. ಈಗ ಹೈಯರ್ ಮತ್ತು ಗೋದ್ರೇಜ್ ತುಂಬ ಫ್ರಿಜ್ಗಳಿದೆ, ವಾಷಿಂಗ್ ಮಿಷಿನ್ ಇದೆ, ಆ ಥರ ಐಬಲ್ ಕಂಪನಿಯದ್ದು ಅವರ ಪ್ರಾಡಕ್ಟ್ ಇದೆ, ವಿಡಿಯೋಕಾನ್ ಇದೆ, ಈ ಥರ ತುಂಬ ಐಟಮ್ಸ್ ಇದೆ, ನೀವು ನೋಡಿ. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಎಲ್ಲ ಬರುತ್ತೆ? ಆಲ್ಮೋಸ್ಟ್ 30-40, ಅದು 70% ಡಿಸ್ಕೌಂಟ್ ಇದೆ. ಆಕ್ಚುಲಿ ಒಂದೊಂದು ನೋಡಿ, ಈಗ ಟಿವಿ ಐಟಮ್ಸ್ ಗೆಲ್ಲ 26,000 ರೂಪಾಯಿ ಸ್ಮಾರ್ಟ್ ಟಿವಿ. ಈ ಟಿವಿಗೆ ಎಷ್ಟಿದೆ ರೇಟ್? ಈಗ ಅದಕ್ಕೆ ಸದ್ಯ ಕಂಪನಿ ಪ್ರೈಸ್ 26,000 ರೂಪಾಯಿ ಇದೆ. 3 ವರ್ಷ ಗ್ಯಾರಂಟಿ ಇರುವ ಸ್ಮಾರ್ಟ್ ಟಿವಿ. ನಾವು ಈಗ ಕೊರೋಡು 12,000 13,000 19,999. ಓಕೆ, ಡಿಸ್ಕೌಂಟ್ ಆಗಿ ಏನಾದರೂ ಕೊಡಿ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಲ್ಲ. ಇನ್ನು ಇವರ ಹೆಸರು ಹೇಳಿ ಬಂದರೆ ಮತ್ತು ನಾವು ಸ್ವಲ್ಪ. ಓಕೆ, ನಮ್ಮ ಹೆಸರು ಹೇಳಿ ಬಂದರೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಅಂತ ನಿಮಗೆ. ನೋಡ, ನಾವು ವಾಷಿಂಗ್ ಮಿಷನ್ ಯಾವಾಗೆಲ್ಲ ಕಂಪೆ ವಾಲ್ಪೂಲದ್ದಿದೆ. ಇದು ಫುಲ್ ಆಟೋಮೆಟಿಕ್ ಇದೆ, ಎಲ್ಲ ಆಟೋಮೆಟಿಕ್. ಇದಕ್ಕೆಲ್ಲ ಆಕ್ಚುಲಿ 28,000-30,000 ರೂಪಾಯಿ ರೇಟ್ ಇದೆ. ಇದೆಲ್ಲ 14,500 ರೂಪಾಯಿಗೆ ಸಿಗುತ್ತೆ. ಫುಲ್ ಆಟೋಮೆಟಿಕ್ ವಾಷಿಂಗ್ ಮಿಷನ್ ಕೇವಲ ಎಷ್ಟು? 14,500 ರೂಪಾಯಿಗೆ ಸಿಗುತ್ತೆ. ಓಕೆ, ಎಲ್ಲ ಕಂಪನಿ ಇದೆ. ಇದು ಒಂದೇ ಕಂಪನಿ ಇರುವಂತದ್ದು ಇಲ್ಲ? ಈಗ ನಾ ಹೇಳಿದೆ ಅಲ್ಲ ಮೊದಲೇ, ವಾಲ್ಪೂಲ್ ಬಂದ್ರೆ ವಾಲ್ಪೂಲ್ ಮಾತ್ರ ಬರುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ಸ್ಯಾಮ್ಸಂಗ್, ಎಲ್ ಜಿ ಈ ತರ ಬರುತ್ತೆ. ಆತರವೇ ವಾಷಿಂಗ್ ಮಿಷನ್ ಸಾದಾ ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್ ಆದ್ರೆ ಈಗ ಮೋನ್ ಹೇರ್ ಬಂದಿದೆ, ಐಬಲ್ ಇದೆ, ವೀನಾ ಇದೆ, ಈ ತರ ತುಂಬಾ ಐಟಮ್ಸ್ ಇದೆ ಕಂಪನಿ. ಓಕೆ ಓಕೆ, ಈ ಸೆಮಿ ಆಟೋಮೆಟಿಕ್ ನೀವು ಎಷ್ಟು ಕಾಸ್ಟ್ ಹೇಳ್ತೀರಾ? ಈಗ ಅದು ಗೋದ್ರೇಜ್ ಇದೆ, ಗೋದ್ರೇಜ್ ಅದು 5 ವರ್ಷ ಗ್ಯಾರಂಟಿ ಇರುವ ಐಟಮ್ಸ್. ಇದಕ್ಕೆ 11,000 ಆ ರೇಂಜ್ ಅಲ್ಲಿ ಬರುತ್ತೆ. ನೀವು ಕೊಡ್ತೀರಾ? ಅದು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅದಕ್ಕೆ? ಅದಕ್ಕೆ 23 ಆ ರೇಟ್ ಇದೆ. ಇದೆಲ್ಲ ಎಲ್ಲ ಐಟಮ್ಸ್ ಒಂದು 50% ಡಿಸ್ಕೌಂಟ್ ಇದೆ. ಇಲ್ಲಿ ತುಂಬಾ ಕುಕ್ಕರ್ ಗಳಿವೆ, ಐಬೆಲ್ ಕಂಪನಿ, ಎಲ್ಲ ಐಬೆಲ್ ಕಾಣ್ತದೆ, ಎಲ್ಲ ಐಬೆಲ್ ಕಂಪನಿ. ಇದು ಎಷ್ಟು ಸರ್ ಇದಕ್ಕೆ ಎಷ್ಟು ಕಾಸ್ಟ್? 5 ವರ್ಷ ಗ್ಯಾರಂಟಿ ಇದೆ ಕಂಪನಿ, ಐಬೆಲ್ ಕಂಪನಿ. ಇದು ಇದಕ್ಕೆ 800-1,500 ಈ ತರ ಎಲ್ಲ. ಮಿಕ್ಸಿ ಕೂಡ ಇದೆ, ಮಿಕ್ಸಿ ಇದೆ. ಇದು 6,500 ರೂಪಾಯಿ ಇದೆ, 2 ವರ್ಷ ಗ್ಯಾರಂಟಿ ಇರೋದು. ಇದು 3,750 ರೂಪಾಯಿ ಡಿಸ್ಕೌಂಟ್ ಆಗಿ ಕೊಡ್ತೀನಿ. ಆತರ ಇಲ್ಲಿ ನೋಡಿ, ಫ್ಯಾನ್ ಐಟಮ್ಸ್ ಎಲ್ಲ ಐಬೆಲ್ ಕಂಪನಿ. ಅದು 2 ವರ್ಷ ಲೋ ಲೆವೆಲ್ ಪವರ್ ಇರುವ ಫ್ಯಾನ್ ಐಟಮ್ಸ್ ಎಲ್ಲ ಇದೆಲ್ಲ 1,400 ರೂಪಾಯಿ, 2,500 ರೂಪಾಯಿ ರೇಟ್ ಇದೆ. ಅದೇ ಹೇಳಿದ್ರು, ಇದರಲ್ಲಿ ಯಾವುದೇ ಐಟಮ್ಸ್ ಪರ್ಚೇಸ್ ಮಾಡುವಾಗ ನಿಮಗೆ ವಿತ್ ಗ್ಯಾರಂಟಿ ಸಿಗುತ್ತೆ. ಇವರ ಇನ್ನೊಂದು ರೂಮ್ಗೆ ಬಂದಿದ್ದೇವೆ ನಾವು, ಅಲ್ಲೇ ಹತ್ತಿರದಿರುವಂಥ ರೂಮ್. ಇಲ್ಲೇ ಫುಲ್ಲು ಫ್ರಿಡ್ಜ್ ಮಾತ್ರ ಇರುವಂಥದ್ದು, ಬೇರೆ ಏನಿಲ್ಲ ಅಲ್ವಾ? ಒಂದು ಕೂಲರ್ ಮತ್ತು ಫುಲ್ಲು ಫ್ರಿಡ್ಜ್ ಇರುವಂಥದ್ದು. ಇದು 110 ಲೀಟ್ರ್ ಕೂಲರ್, 110 ಲೀಟ್ರ್ ನೀರು ಹಿಡಿಬೋದು. ಇದಕ್ಕೆ 29,000 ರೂಪಾಯಿ ರೇಟ್ ಇದೆ. ಈಗ ನಾವು ಡಿಸ್ಕೌಂಟ್ ಅಲ್ಲಿ ಕೊಡೋದು ಕೇವಲ 14,000 ರೂಪಾಯಿಗೆ. 21,000 ರೂಪಾಯಿಗೆ, 9,000 ರೂಪಾಯಿ. ಓಹೋ, ಅದೇ ಕೇವಲ 14,000. ಓಹೋ, ಇದು ನೀರು ಡೈರೆಕ್ಟ್ ನೀರು ಬಿಡಬೇಕಲ್ಲ, ಫುಲ್ ಆಗೋದು ಟ್ಯಾಂಕ್. ಇದರಲ್ಲಿ ಟ್ಯಾಂಕ್ ಇದೆ, ಇದರಲ್ಲಿ ಪೈಪ್ ನಲ್ಲಿ ಇದೆ, ಬೇಕಾದಷ್ಟು ನೀರು ತುಂಬಿಸಿ ಆಟೋಮೆಟಿಕ್ ತಗೊಳ್ತದೆ. ಇದರಲ್ಲಿ 3-4-5 ಮಾಡೆಲ್ ಇದೆ, ಅದಕ್ಕೆಲ್ಲ ಆತರವೇ ಡಿಸ್ಕೌಂಟ್ ಇದೆ. ಆತರ ಫ್ರಿಡ್ಜ್ ಅಲ್ಲಿ ನಿಮಗೆ ನೋಡ್ಬೋದು. ಈ ಫ್ರಿಡ್ಜ್ ಒಂದು ಇತ್ತು, ಇದರಲ್ಲಿ ಎಲ್ಲದರಲ್ಲಿ ರೇಟ್ ಇರ್ಬೋದು. 64,000 ರೂಪಾಯಿ ಅದು, 28,000 ರೂಪಾಯಿ ಸಿಗುತ್ತೆ. ಆತರ ಕಂಫರ್ಟ್ ಸರ್ ಅದರಲ್ಲಿ ಬರುತ್ತೆ. ಓಕೆ, ಈಗ ಬಂದಿರುವ ಲೇಟೆಸ್ಟ್ ಮಾಡೆಲ್ ಇದು ನೋಡಿ, ಫ್ರೀಜರ್ ಕೆಳಗಡೆ. ಇದರಲ್ಲಿ ಇಷ್ಟು ಡಿಸ್ಕೌಂಟ್ ಕೊಡೋದು ಯಾಕಂದ್ರೆ ಇಲ್ಲಿ ಕಂಪನಿಯದೇ ಬರುವಾಗ ಮ್ಯಾನುಫ್ಯಾಕ್ಚರಿಂಗ್
ಡಿಫೆಕ್ಟ್ ಆಗಿ ಎಲ್ಲಾದ್ರೂ ಸ್ವಲ್ಪ ಒಂದು ಸ್ಕ್ರಾಚ್ ಇರ್ಬೋದು, ಅದು ನಮಗೆ ಕಾಣಿಸಲ್ಲ. ಆತರ ಸ್ಕ್ರಾಚಸ್ ಇದೆ ನೋಡಿ, ಸ್ಕ್ರಾಚಸ್ ನೀವು ನೋಡಿ, ಇಲ್ಲಿ ಒಂದ್ ಸಣ್ಣ ಸ್ಕ್ರಾಚ್ ಇದೆ ಅಷ್ಟೇ. ಆತರ ಸ್ವಲ್ಪ ಸ್ಕ್ರಾಚ್ ಇರುವ ಕಾರಣ ಇದು ನಾವು ಅಷ್ಟು ಡಿಸ್ಕೌಂಟ್ ಅಲ್ಲಿ ಕೊಡುದು. ಬೇರೆ ಯಾವುದೇ ಒಂದು ಕಂಪನಿ ಹೆಸರು ಹಾಕಿ ಇನ್ನೊಂದು ಕಂಪನಿ ಒಳಗಡೆ ಮಾಲ್ ಇಟ್ಟು ಆನ್ ಮಾಡುವಂತ ನೋಡಿ, ಇಲ್ಲಿ ಒಂದು ಕಾಣುವ ಒಂದು ಎರಡು ಸ್ವಲ್ಪ ಸ್ಕ್ರಾಚ್. ಇದಕ್ಕೋಸ್ಕರ ನಾ 55,000 ರೂಪಾಯಿ ಅದು 25,000 ರೂಪಾಯಿ ಕೊಡ್ತೇವೆ. ಅದಕ್ಕಿಂತ ಸಣ್ಣದಲ್ವ, ಸ್ವಲ್ಪ ಸಣ್ಣದು. ಇದರಲ್ಲಿ 345 ಲೀಟರ್ ಇರುತ್ತೆ, ಇದರಲ್ಲಿ ಬರುವುದಾದ್ರೆ 376 ಲೀಟರ್ ಲೀಟರ್ ಇದೆ. ಅದರ ಎಷ್ಟು ವರ್ಷದಲ್ಲಿ ಯೂನಿಟ್ ಕರೆಂಟ್ ಹೋಗುತ್ತೆ, ಇದಕ್ಕೆ ತುಂಬಾ ಕರೆಂಟ್ ಹೋಗಲ್ಲ, ಕೇವಲ 212 ಯೂನಿಟ್ ಕರೆಂಟ್ ವರ್ಷದಲ್ಲಿ ಹೋಗುದು. ಇದು ಆತರವೇ 32,000 ರೂಪಾಯಿ ಫ್ರಿಡ್ಜ್, 16,000 ರೂಪಾಯಿ ಸಿಗುತ್ತೆ, 5 ವರ್ಷದ ವಾರಂಟಿ ಸಹ ಸಿಗುತ್ತೆ, ಎಲ್ಲದಕ್ಕೆ ವಾರಂಟಿ ಸಿಗ್ಬಹುದು. ಇದು ವಿಡಿಯೋ ಕಾನ್ ಫ್ರಿಡ್ಜ್ ಅಲ್ವಾ? ಹೌದು. ಆತರವೇ ನೋಡಿ, ಗೋದ್ರೇಜ್ ಇದೆ, ವಾಲ್ಪೂಲ್ ಇದೆ, ಗೋದ್ರೇಜ್ ಇದೆ. ಗೋದ್ರೇಜ್ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಿರುವ ಸ್ವಲ್ಪ ಒಂದು ಸ್ಕಿತ್ ಇದೆ ಇಲ್ಲ, ಸ್ವಲ್ಪ ಇಲ್ಲಿ ಡಿಮ್ ಆಗಿದೆ. ಅದಕ್ಕೆ ನಾವು ಕೊಡುವುದು 32,000 ರೂಪಾಯಿ, 18,750 ರೂಪಾಯಿಗೆ ಕೊಡುವಂತದ್ದು. ಇದರ ಫ್ರೀಸರ್ ಮೇಲ್ಗಡೆ ಇದೆ, ಇದರ ಫ್ರೀಸರ್ ಮೇಲ್ಗಡೆ ಇದೆ ಅಲ್ವಾ? ಮನೆ ಉಪಯೋಗಿಸುವಂತ ಎಲ್ಲ ವಸ್ತುಗಳು ಕೂಡ ಇದೆ. ಇದು ನೋಡಿ, ಇದು ವಾಲ್ಪೂಲ್, ಇದಕ್ಕೆ 38,500 ರೂಪಾಯಿ ರೇಟ್ ಇದೆ. ಇದಕ್ಕೆ ನಾವು ಕೊಡುದು ವಾಲ್ಪೂಲ್ಗೆ ಕೇವಲ 22,500 ರೂಪಾಯಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಸ್ಕ್ರಾಚಸ್ ಇರುವುದು ಇಲ್ಲೇ ಇದೆ. ಇದು ನೋಡಿ, ಆ 38,000 ರೂಪಾಯಿ ಐಟಮ್ಸ್ ನಾವು ಕೊಡುದು ಕೇವಲ 15,500 ರೂಪಾಯಿ. ಇದರಲ್ಲಿ ಸ್ಕ್ರಾಚಸ್ ಇದೆ, ತುಂಬಾ ಸ್ವಲ್ಪ ಕಡಿಮೆ ಇದೆ, ಅದರಲ್ಲಿ ಗೊತ್ತಾಗಲ್ಲ. ಆತರ ಇದು ನೋಡಿ, ಲೇಟೆಸ್ಟ್ ಮಾಡೆಲ್ ಆಗಿರೋ ಗ್ಲಾಸ್ ಟೈಪ್, ಇದಕ್ಕೆ ಆತರ ನಮ್ದು, ಇದಕ್ಕೆಲ್ಲ ಜಾಸ್ತಿ ಹೇರ್ ಗೆ ಜಾಸ್ತಿ ಕರೆಂಟ್ ಹೋಗಲ್ಲ, ಕೇವಲ 218 ವರ್ಷದಲ್ಲಿ. ಒಳಗಡೆ ಏನು ಸ್ಕ್ರಾಚಸ್ ಇಲ್ಲ, ಇಲ್ಲ ಇಲ್ಲ, ನೀಟ್ ಇದೆ. ಎಸ್, ನಾನೆಲ್ಲ ಫ್ರಿಡ್ಜ್ ನೋಡಿದೆ, ನಾನು ಯೂಸ್ ಮಾಡಿರೋ ಐಟಮ್ಸ್ ಯಾವುದು ಇರಲ್ಲ ನೋಡಿ. ಎಸ್, ನಿಮಗೆ ಗೃಹ ಉಪಯೋಗ ವಸ್ತುಗಳಿಗೆಲ್ಲ ಸಿಗ್ತದೆ. ನಾನೇಳುವಂಥದ್ದು ನೋಡಿ, ಎಲ್ಲೆಲ್ಲಿ ಶೋರೂಮ್ಗೆ ಹೋಗ್ತೀರಾ, ದೊಡ್ಡ ದೊಡ್ಡ ಶೋರೂಮಿಗೆ ಹೋಗಿ, ಪುತ್ತೂರು ಕಾಸರಗೋಡು ಟೌನಲ್ಲಿ ದೊಡ್ಡ ದೊಡ್ಡ ಶೋರೂಮಿಗೆ ಹೋಗಿ, ಇಂಥದ್ದೇ ಕೂಡ ಕೆಲವಲ್ಲಿ ಇಟ್ಟಿರ್ಬೋದು, ನಮಗೆ ಗೊತ್ತಾಗಲ್ಲ. ಬಟ್ ಅದನ್ನೆಲ್ಲ ತಗೊಂಡು ಬದಲು ಇಲ್ಲಿಗೆ ಬಂದು ಈ ಆಫ್ ರೇಟಿಗೆ ತಗೊಂಡ್ರೆ ಹಣನೂ ಉಳಿಯುತ್ತೆ ಅಲ್ವಾ? ನಮ್ಮ ಮನೆಗೂ ಒಳ್ಳೆ ಐಟಮ್ ಕೂಡ ಬರುತ್ತೆ. ಸಿಂಗಲ್ ಡೋರ್, ಸಿಂಗಲ್ ಡೋರ್ಗೆ ಎಷ್ಟೇ ಹೇಳ್ತೀವಿ? ಸಿಂಗಲ್ ಡೋರ್ ನೋಡಿ, ಇದೆಲ್ಲ 10,000 ರೂಪಾಯಿಗೆ ಸಿಗುತ್ತೆ. 10, 11, 12. ಗೋದ್ರೇಜ್ ಫ್ರಿಡ್ಜ್ ಇದೆ, ಇದಕ್ಕೆ 13,000 ರೂಪಾಯಿ, 10,500. ಇದಕ್ಕೆ 10 ವರ್ಷ ವ್ಯಾರಂಟಿ ಇದೆ, ಕಂಪನಿ ಡೈರೆಕ್ಟ್ ವ್ಯಾರಂಟಿ ಇದೆ. ಆತರ ಇದಕ್ಕೆಲ್ಲ 10,000 ರೂಪಾಯಿ ಬರುತ್ತೆ, 11,000, 12,000 ಆತರ ಬರುತ್ತೆ. ಇದರಲ್ಲಿ ಸ್ಕ್ರಾಚಸ್ ನಮಗೆ ಏನು ಹೇಳಿಕ್ ಆಗಲ್ಲ, ಆತರ ಸ್ವಲ್ಪ ಎಲ್ಲಾದ್ರೂ ಡ್ಯಾಮೇಜ್ ಇರುವಂತದ್ದು. ಎಸ್, ಗೋದ್ರೇಜಿನ ಫ್ರಿಡ್ಜ್ಗಳೇ ಸಿಂಗಲ್ ಡೋರ್ ಇರುವಂತದ್ದು ಅಲ್ವಾ? ಒಳಗಡೆ ಏನು ಯೂಸ್ ಮಾಡಿರಲ್ಲ, ಫ್ರೆಶ್ ಐಟಮ್ಸ್, ಯಾವ್ದಾದ್ರೂ ಒಂದು ಎರಡು ಗೊತ್ತಾಗದಿರುವ ಒಂದು ಸ್ಕ್ರಾಚಸ್ ಇರ್ಬೋದು, ಅದು ನಾವು ಅಂಗಡಿಗೆ ಹೋದ್ರು ಅವರು ಅದು ಆತರವೇ ಇಲ್ಲ. ಒಂದೊಂದು ಐಟಮ್ಸ್ ಇದೆಯಲ್ಲ, ಇದು ನೋಡಿ, ಇದು 2022 ಮಾಡೆಲ್, ಲೇಟೆಸ್ಟ್ ಮಾಡೆಲ್, ಇದಕ್ಕೆ ಈ ತರ ಡಿಸ್ಕೌಂಟ್ ಕೊಡ್ತಾ ಇರೋದು, 20,000 ರೂಪಾಯಿ ಅದು 12,000 ರೂಪಾಯಿಗೆ. ನಮಗೆ ಈಗ ಹೊರಗಡೆ ಹೋದ್ರೆ ಈ ತರ ಐಟಮ್ಸ್ಗೆ ಅವರು ಡಿಸ್ಕೌಂಟ್ ಕೊಡಲ್ಲ. ನೋಡಿ, ಈ ಶೋರೂಮ್ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ, ಈ ಹೈವೇ ಈಗ ಗಾಡಿ ಹೋಗ್ತಾ ಇರುವಂತದ್ದು, ಈ ಹೈವೇ ಬರುವಂತದ್ದು, ಇದು ಚರ್ಕಲ ಕಲ್ಲಡ್ಕ ರಸ್ತೆ ಮಧ್ಯೆ ಪುತ್ತೂರಿಂದ, ಎಸ್, ಪುತ್ತೂರಿಂದ 32 ಕಿಲೋಮೀಟರ್ ಆಗುತ್ತೆ ಪುತ್ತೂರು ಬರಲಕ್ಕೆ. ಅದೇ ರೀತಿ ಕಾಸರಗೋಡಿಂದ ಕೂಡ 30-31 ಕಿಲೋಮೀಟರ್ ಸಮಥಿಂಗ್ ಇದೆ ಕಾಣ್ತದೆ ನನಗೆ. ನಿಮಗೆ ಬರುವುದಾದ್ರೆ ಆ ನಡು ಮಧ್ಯದಲ್ಲಿ ಆಗ್ತದೆ. ನೀವು ಪುತ್ತೂರಿಂದ ಎಲ್ಲಿಗೆಲ್ಲ ತಗೊಂಡೋಗಿದ್ದಾರೆ ಇಲ್ಲಿಗೆ? ಇಲ್ಲಿಂದ ಜಾಸ್ತಿ ಕೇರಳದಲ್ಲಿ ಕಣ್ಣೂರುವರೆಗೆ ಹೋಗಿದೆ. ಕರ್ನಾಟಕದಲ್ಲಿ ಆದ್ರೆ ಮಂಗಳೂರು ಕಡೆದು ಮಡಿಕೇರಿ ತನಕ ಕಸ್ಟಮರ್ ಬಂದಿದ್ದಾರೆ. ಯಾಕಂದೇಳಿದ್ರೆ ಎಷ್ಟು ದೂರದಿಂದ ಬಂದ್ರು, ಈಗ 32,000 ರೂಪಾಯಿ ಫ್ರಿಡ್ಜ್ ನಮಗೆ 16,000 ರೂಪಾಯಿಗೆ ಸಿಗುದಾದ್ರೆ ಅರ್ಧದಲ್ಲಿ 16,000 ರೂಪಾಯಿ ಲಾಭ. ಯಾವ್ದಾದ್ರೂ ಗಾಡಿಗೆ 1,000 ರೂಪಾಯಿ ಕೊಟ್ಟರು ಮತ್ತು 15,000 ರೂಪಾಯಿ ಲಾಭ. ಆತರ ಇದಕ್ಕೆಲ್ಲ ಐಟಮ್ಸ್ ಗೆ ಗ್ಯಾರಂಟಿ ಇರ್ಬೋದು, ಹೊಸ ಐಟಮ್ಸ್ ಎಲ್ಲಿಯಾದ್ರೂ ಗೊತ್ತಾಗದ ಒಂದೆರಡು ಸ್ಕ್ರಾಚಸ್ ಇರ್ಬೋದು ಅಷ್ಟೇ, ನಿಮಗೆ ನೋಡ್ಬೋದು, ತಗೊಂಡು ಹೋಗ್ಬೋದು. ಆತರ ಮನೆಗೆ ಬೇಕಾದ ಯಾವುದೇ ಐಟಮ್ಸ್ ಆದ್ರೂ ಇಲ್ಲಿಗೆ ಎಲ್ಲದಕ್ಕೆ ನಿಮಗೆ ವ್ಯಾರಂಟಿ ಸಿಗ್ಬೋದು. ಆತರ ಕಂಪನಿ ಐಟಮ್ಸ್ ತುಂಬಾ ಕಡಿಮೆ ರೇಟಲ್ಲಿ ಡಿಸ್ಕೌಂಟ್ ಸಹ ಸಿಗ್ಬೋದು. ಮತ್ತೊಂದು ಇವರ ಹೆಸರಿನಲ್ಲಿ ಬಂದ್ರೆ ಮತ್ತು ನಾವು, ಎಸ್, ನಮ್ಮ ಹೆಸರಲ್ಲಿ ಬಂದ್ರೆ ಕ್ಲಿಕ್ಸ್ ಅರೌಂಡ್ ಯೂಟ್ಯೂಬ್ ಚಾನಲ್ ನೋಡಿ ಬಂದ್ರೆ ಬಂದಿದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಅದಕ್ಕಿಂತ ಸ್ವಲ್ಪ ಡಿಸ್ಕೌಂಟ್ ಆಫರ್ ಅಲ್ಲಿ ಖಂಡಿತ ಕೊಡ್ತಾರೆ. ವಿಶಾಲವಾದಂತಹ ರೆಫ್ರಿಜರೇಟರ್ ಫ್ರಿಡ್ಜ್ಗಳ ಕಲರವ ಎಲ್ಲ ಫುಲ್ ಇದೆ ನೋಡಿ. ನಾನು ಹೇಳುವಂಥದ್ದು ಇಷ್ಟೇ ನೋಡುತ್ತಿರುವಂತ ಎಲ್ಲ ವೀಕ್ಷಕರಿಗೂ, ನೀವು ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ.
ನಂತರ ದೊಡ್ಡ ಶೋರೂಮಿಗೆ ಹೋಗಿ ನಿಮಗೆ ಇದು ಲಾಭದಾಯಕವೂ ಹೌದು, ಉಪಯೋಗ ಕೂಡ, ಹಣವು ಕುಡಿಯುತ್ತೆ. ಬಟ್ ಅಂದರೆ ನಮ್ಮ ಕಂಪನಿ ಐಟಮೇ ಇದೆ, ಏನು ಎಲ್ಲಿಂದ ತಮಿಳ್ನಾಡಿಂದ ತಂದುಬಿಟ್ಟು ಇಲ್ಲಿ ಸೆಕೆಂಡಾಗಿ ಮಾಡೋದು ಏನಲ್ಲ, ಇದು ಖಂಡಿತವಾಗಿಯೂ ಒರಿಜಿನಲ್ ಮಾಲೆ ಅಂತ ಹೇಳ್ತಾ ಮುಂದಿನ ಇಡೀ ಮತ್ತೆ ಕಾಣುವ ಚಚ್ಚ ಬೈ ಬೈ. ಆದರೆ